ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಸೆಂಬ್ಲಿ ಕ್ಷೇತ್ರಗಳು ಅಂತ ಹೇಳಿದ್ರೆ ವಿಧಾನಸಭಾ ಕ್ಷೇತ್ರಗಳು ಎಷ್ಟು ಎಲ್ಲವನ್ನು ಕೂಡ ಗಮನಿಸಿದ್ರೆ ಮೇಲ್ನೋಟಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ಬರುತ್ತೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿರುವಂತಹ ಅತಿಥಿಗಳ ಬಳಿ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಶಶಿಕಾಂತ್ ಸರ್ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಸರ್ ಅದರಲ್ಲಿ ಐದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಉಳಿದಂತೆ ಮೂರರಲ್ಲಿ ಬಿಜೆಪಿಯವರು ಇರೋದು ಮೇಲ್ನೋಟಕ್ಕೆ ಇದು ಸದ್ಯದ ಮಟ್ಟಿಗೆ ವಿಧಾನಸಭೆ ಚುನಾವಣೆಯ ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಗುರುತಿಸ್ಕೊಳ್ಳುತ್ತೆ ಲೋಕಸಭೆ ಲೆಕ್ಕಾಚಾರ ಹೆಂಗಿದೆ ಸರ್ ಇದು ಲೋಕಸಭಾ ಚುನಾವಣೆ ಅಂತ ಬಂದಾಗ ಕಳೆದ ಇಪ್ಪತ್ತು ವರ್ಷದಿಂದ ಇದು ಬಿಜೆಪಿಯ ಭದ್ರಕೋಟೆ ನಿಜ ನಿಜ ಟೂ ತೌಸಂಡ್ ಫೋರ್ ಕಳೆದ ಇಪ್ಪತ್ತು ವರ್ಷದಿಂದ ಗದ್ದಿಗೌಡ್ರೆ ಇಲ್ಲಿ ಗದ್ದೆ ಮೇಲೆ ಕೂತ್ಕೊಂಡಿದ್ದಾರೆ ಹೌದು ಇಲ್ಲಿವರೆಗೂ ಯಾರು ಬದಲಾಯಿಸಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂತಂದ್ರೆ ಬಾಗಲಕೋಟೆ ಅನ್ನೋದು ಜಾತಿ ಲೆಕ್ಕಾಚಾರದ ಮೇಲೆ ನಡೆಯುತ್ತೆ ಇಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥ ಜಾತಿ ವೀರಶೈವ ಖಂಡಿತ ಇಲ್ಲಿವರೆಗೂ ಎಂ ಪಿ ಇಲೆಕ್ಷನ್ಗೆ ಯಾರ್ಯಾರು ನಿಂತಿದ್ದಾರೋ ಅವರು ಕಾಂಗ್ರೆಸ್ದವ್ರು ಇರ್ಬೋದು ದಳ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಅವರೆಲ್ಲರೂ ಸಹಿತ ಇದೇ ಸಮುದಾಯದವರನ್ನೇ ನಿಲ್ಲಿಸಿದ್ದಾರೆ ಯಾಕೆ ಅಂತಂದರೆ ಅಲ್ಲಿ ಇರ್ತಕ್ಕಂಥದ್ದು ಲಿಂಗಾಯತ ಮಟ್ಟಗಳು ನಾಲ್ಕು ಪಾಯಿಂಟ್ ಫೈವ್ ಲಕ್ಷ ಅಷ್ಟು ಹೆಚ್ಚು ಮತದಾರರು ಈ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟವ್ರಿಗೆ ಸೊ ಆದ್ದರಿಂದ ಈ ಒಂದು ಬಾಗಲ್ಕೋಟೆ ಕ್ಷೇತ್ರ ಏನಿದೆ ಅಲ್ವಾ ಮೂಲಭೂತವಾಗಿ ಅತ್ಯಂತ ನತದೃಷ್ಟ ಕ್ಷೇತ್ರ ಅದು ಯಾಕೆ ಅಂತಂದರೆ ಇಡೀ ಒಂದು ಬಾಗಲಕೋಟೆ ಮುಳುಗಡೆ ಆಗೋಗ್ಬಿಡ್ತು ಊರೇ ಮುಳುಗಡೆ ಆಗೋಗ್ಬಿಡ್ತು ಇಡೀ ಏಷ್ಯಾ ಖಂಡದಲ್ಲಿ ಇಷ್ಟು ದೊಡ್ಡ ಬೃಹತ್ ಪ್ರಮಾಣದ ಪುನರ್ವಸತಿ ಆಗಿರ್ತಕ್ಕಂಥದ್ದು ಬಾಗಲ್ಕೋಟೆ ಮಾತ್ರ ಇಡೀ ಊರಿಗೆ ಊರನ್ನೇ ಇಡೀ ಪಟ್ಟಣವನ್ನೇ ಶಿಫ್ಟ್ ಮಾಡಬೇಕಾಯ್ತು ಇದು ಆಮೇಲೆ ಮುಳುಗಡೆ ಅಂದ್ರೆ ಅಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರ ಏನಿತ್ತಲ್ಲ ಅದು ಹೆಚ್ಚಾಗಿ ಮುಳುಗಡೆ ಆಗೋಗ್ಬಿಟ್ಟು ಅಲ್ಲೆಲ್ಲವೂ ನೀರು ತುಂಬಿಕೊಂಡ್ಬಿಡ್ತು ಅಲ್ಲಿ ಆಲಮಟ್ಟಿ ಡ್ಯಾಮ್ ಬಂತು ಆಲಮಟ್ಟಿ ಡ್ಯಾಮ್ ಅಲ್ಲಿ ಏನು ನೀರು ತುಂಬುತ್ತಲ್ವಾ ಅದರ ಪ್ರಯೋಜನ ಬೇರೆ ಜಿಲ್ಲೆಗಳಿಗೆ ಆಯ್ತು ಹೊರತಾಗಿ ಬಾಗಲಕೋಟೆ ಜಿಲ್ಲೆಗೆ ಆಗಿಲ್ಲ ಆಯ್ತು ದೀಪದ ಕೆಳಗಡೆ ಅನ್ನೋ ಹಾಗೆ ಬೇರೆವರಿಗೆಲ್ಲಾ ನೀರು ಕೊಟ್ಟಿರ್ತಕ್ಕಂತ ಬಾಗಲಕೋಟು ತನ್ನನ್ನು ತಾನು ಮುಳುಗಿಸ್ಕೊಳ್ತು ಹೌದು ಸೊ ಇಂಥ ಸಂದರ್ಭದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬರೇ ಗದ್ದಿಗೌಡರು ಸತತವಾಗಿ ಆರಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನವರು ಪ್ರತಿ ಸಾರ್ಥಿಯೂ ಸಹಿತ ತಮ್ಮ ಉಮೇದವಾರನ ಬದಲಾಯಿಸ್ತಾನೆ ಬಂದಿದ್ದಾರೆ ಆಯಿತಾ ಆರ್ ಎಸ್ ಪಾಟೀಲ್ ಆಗಿರ್ಬೋದು ಜಿ ಟಿ ಪಾಟೀಲ್ ಆಗಿರ್ಬೋದು ಅದರ ನಂತರ ಅದೇ ಕುಮಾರ್ ಸರ್ನಾಯ್ಕರ್ ಆಗಿರ್ಬೋದು ವಿನಾಕ್ ಪ್ರತಿ ಪ್ರತಿಯೊಂದು ಚುನಾವಣೆಯಲ್ಲೂ ಸಹಿತ ತಮ್ಮ ಅಭ್ಯರ್ಥಿಯನ್ನು ಬದಲಾಯಿಸ್ತಾ ಅಲ್ಲಿ ಹೇಗಾದರೂ ಮಾಡಿ ಬಿ ಜೆ ಪಿಯನ್ನು ಮನಸ್ಸಬೇಕು ಅಂತ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಇಲ್ಲಿವರೆಗೂ ಹಾಂ ಆದರೆ ಬಾಗಲಕೋಟೆ ಭಾಳ ವಿಶಿಷ್ಟವಾದ ಜಿಲ್ಲೆ ಸರ್ ಯಾಕೆ ಅಂತಂದರೆ ಬಾಗಲಕೋಟೆ ಜಿಲ್ಲೆ ಇಬ್ಬರು ಮುಖ್ಯಮಂತ್ರಿಗಳನ್ನ ಕೊಟ್ಟಿದೆ ಹೌದು ಅರ್ಥ ಆಯ್ತು ಸೊ ಅದ್ರ ಜೊತೆಗೆ ಯಾರು ಈ ದೇಶಕ್ಕೆ ಉಪರಾಷ್ಟ್ರಪತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹಂಗಾಮಿ ರಾಷ್ಟ್ರಪತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅವಿಭಜಿತ ಬಿಜಾಪುರ ಜಿಲ್ಲೆ ಅದರಲ್ಲಿ ಬಾಗಲಕೋಟು ಸಹಿತ ಇದೆ ಅರ್ಥ ಆಯ್ತಾ ನಿಮ್ಗೆ ಇಬ್ಬರು ಮಂತ್ರಿಗಳು ಯಾರು ಅಂತಂದ್ರೆ ಒಬ್ರು ಎಸ್ ಆರ್ ಕಂಠಿ ಅವರು ಅವರು ಹುಣಗುಂದವರು ಇನ್ನೊಬ್ರು ಬಿಡಿ ಜತ್ತಿ ಅವರು ಜಮಖಂಡಿ ಅವರು ಬಾಗಲಕೋಟೆ ಜಿಲ್ಲೆಯವರು ಇವರಿಬ್ರು ಸಹಿತ ಆಯ್ತರ ಇವರಿಬ್ಬರನ್ನು ಆರಿಸಿ ಕಳಿಸಿ ಬಿಡಿ ಜತ್ತಿ ಅವರು ರಾಷ್ಟ್ರದಲ್ಲಿ ದೊಡ್ಡ ಹೆಸರು ಮಾಡಿದ್ರು ಅತ್ಯಂತ ಶಿಸ್ತಿನ ಭ್ರಷ್ಟಾಚಾರದವೇ ಇಲ್ಲದಂಥ ಪ್ರಾಮಾಣಿಕ ವ್ಯಕ್ತಿ ಅಂತ ಹೆಸರುವಾಸಿ ಮಾಡಿದ ಆಗಿರ್ತಕ್ಕಂಥವ್ರು ಬಿಡಿ ಜತ್ತಿ ಅವರು ಸೊ ಅವರು ಉಪರಾಷ್ಟ್ರಪತಿ ಆದರು ಆಮೇಲೆ ಹಂಗಾಮಿ ರಾಷ್ಟ್ರಪತಿಯೂ ಆದರು ಅಂತಹ ಒಂದು ದೊಡ್ಡದಾದಂಥ ಹೆಸರು ಈ ಕ್ಷೇತ್ರಕ್ಕಿದೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ವೀರೇಂದ್ರ ಪಾಟೀಲ್ ಅವರು ವೀರೇಂದ್ರ ಪಾಟೀಲ್ ಅವ್ರನ್ನು ಸಹಿತ ಲೋಕಸಭೆಯಲ್ಲಿ ಗೆಲ್ಲಿಸ್ತಕ್ಕಂಥ ಕ್ಷೇತ್ರ ಬಾಗಲಕೋಟೆ ಅದರ ಜೊತೆಗೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು ರಾಮಕೃಷ್ಣ ಹೆಗಡೆ ಅವರನ್ನು ಆ ಜಿಲ್ಲೆಯವರು ಸೋಲಿಸಿದ್ರು ಅವರು ಜನತಾದಳದಿಂದ ನಿಂತಿದ್ರು ಆ ಸಂದರ್ಭದಲ್ಲಿ ಅವರು ಸೋಲಿಗೆ ಬಹಳ ಮುಖ್ಯ ಕಾರಣ ಅಂತಂದ್ರೆ ಅದೇ ಸಮಯಕ್ಕೆ ರಾಜೀವ್ ಗಾಂಧಿ ಅವರ ಹತ್ಯೆ ಆಯಿತು ಹತ್ತೊಂಬತ್ತು ಸಾವಿರ ತೊಂಬತ್ತೊಂದರಲ್ಲಿ ಎಸ್ ಎಸ್ ಆ ಇಫ್ಯಾಕ್ಟ್ರಿಂದಾಗಿ ಇವ್ರು ಎಂತ ದೊಡ್ಡ ಹೆಸರು ಮಾಡಿದ್ರು ಸಹಿತ ರಾಮಕೃಷ್ಣ ಹೆಗಡೆ ಅವರು ಆ ಒಂದು ಕಾಂಗ್ರೆಸ್ನ ವೇವ್ನಲ್ಲಿ ಸೋಲ್ಬೇಕಾಯ್ತು ಆದರೆ ಇವಾಗ ಸಿನಾರಿಯೋ ಬದಲಾಗಿದೆ ಬಾಗಲ್ಕೋಟೆ ಜಿಲ್ಲೆದು ಸೊ ಬಾಗಲಕೋಟೆ ಜಿಲ್ಲೆಯು ಸಹಿತ ಮತ್ತೆ ಜಾತಿ ರಾಜಕಾರಣಕ್ಕೆ ಆಗಿದೆ ಆದರೆ ಕುಟುಂಬ ರಾಜಕಾರಣ ಇರಲಿಲ್ಲ ಅಲ್ಲೇ ಆದರೆ ಇವಾಗ ಶುರುವಾಗಿದೆ ಎಸ್ ಅದು ಕಾಂಗ್ರೆಸ್ ಮೂಲಕ ಶುರುವಾಗಿದೆ ಎಸ್ ಸರ್ ಯಸ್ ಸರ್ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ